ಇಂದು ನಾವು ಈ ಪರದೆಯ ಚಿತ್ರದ ಬಗ್ಗೆ ಗಮನಿಸೋಣ. ಥಾರ್ ವಾಲಸ್ ಸಮುದ್ರಕ್ಕೆ ಮರಳುತ್ತದೆ. ಪ್ರಸಿದ್ಧ ವಾಲಸ್ ಥಾರ್ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಸ್ಕಾರ್ಬರೋದಲ್ಲಿ ಭಾರೀ ಜನಸಂದಣಿಯನ್ನು ಆಕರ್ಷಿಸಿತು ಮತ್ತು 2023 ಅನ್ನು ಸ್ವಾಗತಿಸಲು ಕಡಲತೀರದ ಪಟ್ಟಣದ ಪಟಾಕಿ ಪ್ರದರ್ಶನವನ್ನು ರದ್ದುಗೊಳಿಸುವಂತೆ ಪ್ರೇರೇಪಿಸಿತು. ಪ್ರಾಣಿಯು ನಾರ್ಥಂಬರ್ಲ್ಯಾಂಡ್ ಬಂದರಿಗೆ ಆಗಮಿಸಿತು ಮತ್ತು ಪಾಂಟೂನ್ ಮೇಲೆ ವಿಶ್ರಾಂತಿ ಪಡೆಯಿತು. ಆದರೆ ಬ್ರಿಟಿಷ್ ಡೈವರ್ಸ್ ಮೆರೈನ್ ಲೈಫ್ ರೆಸ್ಕ್ಯೂ ಬಿಡೋಮರ್ ಬ್ಲೈತ್ ಅನ್ನು ತೊರೆದಿದೆ ಎಂದು ಖಚಿತಪಡಿಸಿತು. ವಾಲಸ್ ಕಳೆದ ತಿಂಗಳು ಹ್ಯಾಂಪ್ಶೈರ್ ಕರಾವಳಿಯಲ್ಲಿ ಈಜುತ್ತಿರುವುದನ್ನು ಗುರುತಿಸಲಾಗಿದೆ ಎಂದು ನಂಬಲಾಗಿದೆ. ಅದರ ಸಾಮಾನ್ಯ ಆರ್ಕ್ಟಿಕ್ ನೀರಿಗೆ ಮರಳುವ ನಿರೀಕ್ಷೆ ಇದೆ.